ಗೆಳೆಯರೇ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸ್ವಚ್ಛ ಭಾರತ್ ಮಿಷನ್ ಈ ಒಂದು ಸ್ಕೀಮ್ ಅಥವಾ ಯೋಜನೆಯ ಅಡಿ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಆ ಒಂದು ಅಧಿಸೂಚನೆಯನ್ನು ಹೊತ್ತು ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವೀಕ್ಷಣೆ ಮಾಡಿ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವಿದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಸ್ ಭಾಗದಲ್ಲಿ ಇರುತ್ತೆ ಗೆಳೆಯರೇ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಸಮಾಲೋಚಕರ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ದಿನಾಂಕ 21/4/2020 ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಇಲ್ಲಿ ವಿವಿಧ ಹುದ್ದೆಗಳು ಇದೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಾಹಿತಿ ಶಿಕ್ಷಣ ಹಾಗೂ ಸಂವಹನ ನೈರ್ಮಲ್ಯ ಹಾಗೂ ಶುಚಿತ್ವ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಮೇಲ್ವಿಚಾರಣೆ ಹಾಗೂ ಮೌಲ್ಯಮಾಪನ ಇಷ್ಟು ಹುದ್ದೆಗಳಿದೆ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ MSW ಅಥವಾ MA ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ನು ರೂರಲ್ ಡೆವಲಪ್ಮೆಂಟ್ ಅಥವಾ ಸೋಷಿಯಲ್ ಸೈನ್ಸ್ ಯಾವುದಾದ್ರು ಸಬ್ಜೆಕ್ಟ್ ಇರ್ಬೋದು ಅದು ಅದರಲ್ಲಿ ಮುಗಿಸಿರ್ಬೇಕಾಗುತ್ತೆ ಮಾಹಿತಿ ಶಿಕ್ಷಣ ಹಾಗೂ ಸಂವಹನ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ MSc ಇನ್ ಕಮ್ಯುನಿಕೇಷನ್ ಅಥವಾ MA ಇನ್ ಜರ್ನಲಿಸಮ್ ಆಗಿರಬೇಕಾಗುತ್ತೆ ನೈರ್ಮಲ್ಯ ಹಾಗೂ ಶುಚಿತ್ವ ಇದು ಗ್ರಾಜ್ಯುಯೇಟ್ ಡಿಗ್ರಿ ಮುಗಿದಿರಬೇಕು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ BA ಆಗಿರ್ಬೋದು ಪಬ್ಲಿಕ್ ಹೆಲ್ತ್ ಆಗಿರ್ಬೋದು ಡಿಪ್ಲೊಮಾ ಡಿಗ್ರಿ ಇನ್ ರೂರಲ್ ಮ್ಯಾನೇಜ್ಮೆಂಟ್ ಅಥವಾ ಅದರ್ ರಿಲೆವೆಂಟ್ ಫೀಲ್ಡಲ್ಲಿ ಮುಗಿಸಿರ್ತಕ್ಕಂಥವ್ರು ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆಗೆ BE ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಆಗಿರಬೇಕು ಅಥವಾ ಸಿವಿಲ್ ಇಂಜಿನಿಯರಿಂಗ್ ವಿತ್ ಸ್ಪೆಷಲೈಸೇಷನ್ ಇನ್ ಎನ್ವೈರನ್ಮೆಂಟ್ ಸೈನ್ಸ್ ಆಗಿರಬೇಕಾಗುತ್ತೆ ಮೇಲ್ವಿಚಾರಣೆ ಹಾಗೂ ಮೌಲ್ಯಮಾಪನ MCA MA ಎಕನಾಮಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ MSc ಕಂಪ್ಯೂಟರ್ ಸೈನ್ಸ್ BE ಕಂಪ್ಯೂಟರ್ ಸೈನ್ಸ್ ಮುಗಿಸಿರಬೇಕು ಇವೆಲ್ಲ ಕೂಡ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಮುಗಿಸಿರಬೇಕಾಗುತ್ತೆ ಜಿಲ್ಲಾವಾರು ಹುದ್ದೆಗಳು ಕೂಡ ಇದೆ ನೀವು ಅದನ್ನು ಗಮನಿಸಬಹುದು ಈ ಒಂದು PDFನ್ನು ಕೂಡ ನಿಮಗೆ ಹಾಕಿರ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದಾಗಿದೆ ಗೆಳೆಯರೇ ಗುತ್ತಿಗೆಯ ಅವಧಿಯನ್ನು ನೋಡಬೇಕು ಇದು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರುತ್ತೆ ಒಂದು ವರ್ಷದ ಅವಧಿಗೆ ನೇಮಕ ಮಾಡಿಕೊಳ್ಳಲಾಗುತ್ತೆ ಆನಂತರ ಕಾಲಕಾಲಕ್ಕೆ ಅವರ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿ ನವೀಕರಣ ಮಾಡುತ್ತೆ ಅಂದರೆ ಈ ಸರಿ ನೀವು ರಿಕ್ರೂಟ್ಮೆಂಟ್ ಆದ ನೇಮಕಾತಿ ಆಯ್ತಂದರೆ ಇದನ್ನು ಮುಂದಿನ ವರ್ಷಗಳಲ್ಲೂ ಕೂಡ ಮುಂದುವರಿಸಬಹುದು 45 ವರ್ಷದ ಒಳಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ನಿಗದಿತ ಫಾರ್ಮೇಟ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ಹೇಳ್ತೀನಿ ನಾನು ಮೊದಲನೇದಾಗಿ ಅದರಲ್ಲಿ ವಯಸ್ಸಿನ ದೃಢೀಕರಣ ವಿದ್ಯಾರ್ಹತೆ ಅನುಭವ ಪ್ರಮುಖ ಯಾವುದಾದ್ರೂ ಸಾಮರ್ಥ್ಯಗಳಿದ್ರೆ ಅದೆಲ್ಲದನ್ನೂ ಕೂಡ ತುಂಬಬೇಕು ನಾನು ಈ ಹುದ್ದೆಗೆ ಯಾವ ರೀತಿ ಸೂಕ್ತವಾಗಿದ್ದೇನೆ ಅಂತೇಳಿ ಒಂದು ಪುಟದಷ್ಟು ಟಿಪ್ಪಣಿಯನ್ನು ಬರೆದು ಅರ್ಜಿಯನ್ನು ಇಮೇಲ್ ಮೂಲಕ ಕಳಿಸ್ಕೊಡ್ಬೇಕಾಗುತ್ತೆ ಇಮೇಲ್ ಅಡ್ರೆಸ್ ಕೂಡ ಇದೆ SBMKarnataka1@gmail.com ಅಂತೇಳಿ ಕಳಿಸುವಾಗ ಅದನ್ನು PDF ಫಾರ್ಮೇಟ್ಗೆ ಕನ್ವರ್ಟ್ ಮಾಡಬೇಕು ಆ ಒಂದು ಇಮೇಲ್ ಕಳಿಸಿದ ನಂತರ ನೀವೇನೆಲ್ಲ ಸಲ್ಲಿಸಿರ್ತೀರಿ ಅದರ ಒಂದು ಆರ್ಡ್ ಪ್ರತಿಯನ್ನು ಕೂಡ ದಿನಾಂಕ 11/5/2020 ಸಂಜೆ 5 ಗಂಟೆ ಒಳಗೆ ನೀವು ಅದನ್ನು ಹಾರ್ಡ್ ಪ್ರತಿಯನ್ನು ನಿಗದಿತ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ಇನ್ನು ಈ ಒಂದು ವಿಷಯಗಳಲ್ಲಿ ಅನುಭವ ಇರತಕ್ಕಂಥವ್ರಿಗೆ ಮೊದಲ ಆದ್ಯತೆ ಇದೆ ಅನುಭವ ಕಡ್ಡಾಯ ಅಂತ ಇಲ್ಲ ಬಟ್ ಅವರಿದ್ದಂಥವ್ರಿಗೆ ಆದ್ಯತೆ ಕ್ಷೇತ್ರ ಆಗಿರುತ್ತೆ ಇನ್ನು ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಒಂದು ಕರಾರು ಮಾಡಿಕೊಳ್ಳಲಾಗುತ್ತೆ ಆನಂತರ ನೀವು ಕಳಿಸಿರ್ತಕ್ಕಂಥ ಎಲ್ಲ ಅಪ್ಲಿಕೇಶನನ್ನು ಅವರು ಪರಿಶೀಲನೆ ಮಾಡಿ ಒಂದು ಶಾರ್ಟ್ ಲಿಸ್ಟ್ ರೆಡಿ ಮಾಡ್ತಾರೆ ನಿಮ್ಮನ್ನು ಸಂದರ್ಶನಕ್ಕೆ ಕೂಡ ದೂರವಾಣಿ ಮುಖಾಂತರವಾಗಿ ಆಹ್ವಾನಿಸಲಾಗುತ್ತೆ ಆ ಸಂದರ್ಶನ ಜಿಲ್ಲಾ ಕಚೇರಿಯಲ್ಲಿರ್ಬೋದು ಅಥವಾ ವಿಡಿಯೋ ಕಾನ್ಫರೆನ್ಸ್ನ ಮೂಲಕನೂ ಕೂಡ ನಡೆಯಬಹುದಾಗಿದೆ ಸೊ ನಿಗದಿತ ದಿನಾಂಕ ಮತ್ತು ವೇಳೆಯನ್ನು ಕೊಟ್ಟಿರ್ತಾರೆ ಆ ಒಂದು ಸಮಯಕ್ಕೆ ಹಾಜರಾಗಬೇಕಾಗುತ್ತೆ ನೇಮಕಾತಿಯನ್ನು ಪೂರ್ಣವಾಗಿ ಮತ್ತು ಭಾಗಶಃ ರದ್ದು ಮಾಡುವ ಅಥವಾ ಮುಂದೂಡುವಂಥ ಹಕ್ಕನ್ನು ಹೊಂದಿರುತ್ತೆ ಜಿಲ್ಲಾವಾರು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಹೆಚ್ಚಳ ಆಗ್ಬೋದು ಅಥವಾ ಕಡಿಮೆನೂ ಕೂಡ ಆಗಬಹುದು ಗೆಳೆಯರೇ ಇವತ್ತು ಪತ್ರಿಕಾ ಪ್ರಕಟಣೆ ಆಗಿರತಕ್ಕಂಥದ್ದು ಇದರ ಒಂದು ಡೀಟೇಲ್ಸ್ ಈಗಾಗಲೇ ಹೇಳಿದ್ದೇನೆ ದಿನಾಂಕ ಇದು 11/5/2020 ಅಂದರೆ May 11/2020 ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಅರ್ಜಿ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಅನ್ನುವಂತಹ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ವೆಬ್ಸೈಟ್ ಅಡ್ರೆಸ್ ಇದೆ www.kpscjobs.com ಅಂತೇಳಿ ಪೂರ್ತಿಯಾಗಿ ಅಡ್ರೆಸ್ಸನ್ನು ಟೈಪ್ ಮಾಡಬೇಕಾಗುತ್ತೆ www.kpscjobs.com ಇದರಲ್ಲಿ ಹೋದರೆ ಅದರ ಒಂದು ಹೋಮ್ ಪೇಜ್ ಕೂಡ ಓಪನ್ ಆಗುತ್ತೆ ಹೋಮ್ ಪೇಜ್ನ ಮೇಲೆ ಇಲ್ಲಿ ಮೆನು ಬಾರ್ ಇದೆ ನಿಮ್ಮ ಮೊಬೈಲ್ನಲ್ಲಿ ಯೂಸ್ ಮಾಡ್ತಿದ್ರೆ ಈ ರೀತಿ ಬರುತ್ತೆ ಇಲ್ಲ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪನ್ನು ಇಟ್ಕೊಂಡಿದ್ರೆ ಆ ಮೆನು ಸ್ಕ್ರೋಲ್ ಪೂರ್ತಿಯಾಗಿ ಕಾಣುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಜಾಬ್ ನೋಟಿಫಿಕೇಷನ್ ಅಂತೇಳಿ ಒಂದು ಮೆನು ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಜಾಬ್ ನೋಟಿಫಿಕೇಷನ್ ಫ್ರಮ್ RDWSD ಕರ್ನಾಟಕ ಫಾರ್ ಕನ್ಸಲ್ಟೆಂಟ್ ಪೋಸ್ಟ್ ಇನ್ ವೇರಿಯಸ್ ಡಿಸ್ಟಿಕ್ ಅಂತ ಇದೆ ಸೊ ಇದನ್ನು ಕ್ಲಿಕ್ ಮಾಡಿ ಇದು ನೇರವಾಗಿ ಸಿಕ್ಕಿಲ್ಲ ಅಂತಂದರೂ ಕೂಡ RDWSD ಅಂತೇಳಿ ಅಲ್ಲಿ ಸರ್ಚ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಟೈಪ್ ಮಾಡಿದರೂ ಕೂಡ ನಿಮಗೆ ಈ ಒಂದು ಪೋಸ್ಟ್ ದೊರೆಯುತ್ತೆ ಹೀಗೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಒಂದು ಅಡ್ರೆಸ್ಸನ್ನು ನೇರವಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲೂ ಕೂಡ ಯೂಟ್ಯೂಬ್ನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೇರವಾಗಿ ಇಲ್ಲಿಗೆ ಬರ್ತೀರಿ ಇಲ್ಲಿ ಎಲ್ಲ ಮಾಹಿತಿ ಇದೆ ಡಿಸ್ಟಿಕ್ ವೈಸ್ ಪೋಸ್ಟ್ ಕೂಡ ಇರುತ್ತೆ ಅದನ್ನು ನೀವು ಗಮನಿಸ್ಬೋದು ಯಾವ ಡಿಸ್ಟಿಕ್ ಬರ್ತೀರಿ ಎಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇದೆ ಅದಾದ ನಂತರ ನೀವು ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕು ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ನು ಕೂಡ ಇದೆ
ಅಂತಿಮವಾಗಿ ಇಂಪಾರ್ಟೆಂಟ್ ಲಿಂಕ್ ಇದೆ, ನೋಟಿಫಿಕೇಷನ್ ಲಿಂಕ್ ಇದೆ, ಅಪ್ಲಿಕೇಶನ್ ಫಾರ್ಮೆಟು, ಅಫಿಷಿಯಲ್ ವೆಬ್ಸೈಟು. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ. ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ಎಲ್ಲ ಮಾಹಿತಿಯನ್ನು ಕೂಡ ಇಲ್ಲಿ, ಎಕ್ಸ್ಪೀರಿಯೆನ್ಸ್ ಇದ್ರೆ ಎಕ್ಸ್ಪೀರಿಯೆನ್ಸನ್ನು ಕೂಡ ಹಾಕಿ. ಇದಾದ ನಂತರ ಡೀಟೇಲ್ಡ್ ರೆಸ್ಯೂಮ್, ಮಾರ್ಕ್ಸ್ ಕಾರ್ಡ್ ಆಫ್ ಆಲ್ ಸೆಮಿಸ್ಟರ್ಸ್ ಇದೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟು, ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟು, ಇವೆಲ್ಲವನ್ನು ಕೂಡ ಅಟ್ಯಾಚ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ. ಗೆಳೆಯರೇ, ಇದು ಅತ್ಯಂತ ಅಗತ್ಯ ಇರತಕ್ಕಂಥ ಮಾಹಿತಿ. ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ, ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲೇ ಇರುತ್ತೆ. ಇದು ಈ ವಿಡಿಯೋದ ಮಾಹಿತಿಯಾಗಿದ್ದು, ಮುಂದಿನ ವೀಡಿಯೋಗಳಲ್ಲಿ ಇದೇ ರೀತಿಯ ಹೊಸ ಹೊಸ ನೋಟಿಫಿಕೇಷನನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅವೆಲ್ಲವೂ ಕೂಡ ಲಭ್ಯ ಆಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.